विधानसभा चुनाव कांग्रेस कूड़ा गेलुवु साधिसि अधिकारक्के बंदिदे हागे सरकार रचने आगबेकु अंतंद्रे यारिगेल्ल मंत्री स्थान सिगुत्ते इन्नु कांग्रेस हाईकमांड एनेल्ल निर्धार तेगेदुकोळ्ळुत्ते यारिगेल्ल मंत्री स्थान सिगबेकु अंत ग्रीन सिग्नल कोड्ता इदे ई कुरितु ब्रेकिंग लभ्य आगुत्तिदे ಮಧುಗಿರಿ ಕ್ಷೇತ್ರದ ಶಾಸಕ ಕೆಎನ್ ರಾಜಣ್ಣ ಅವರಿಗೆ ಮಂತ್ರಿ ಭಾಗ್ಯ ಸಿಗುತ್ತಾ ರಾಜಣ್ಣರಿಗೆ ಮಂತ್ರಿಗಿರಿ ಕೊಡಲು ಕಾಂಗ್ರೆಸ್ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಈಗಾಗಲೇ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಸ್ಥಾನದಲ್ಲಿದ್ದಾರೆ ಕೆಎನ್ ರಾಜಣ್ಣ ಸಿಎಂ ಸಿದ್ದರಾಮಯ್ಯ ಆಪ್ತಬಣದಲ್ಲಿ ಗುರುತಿಸಿಕೊಂಡವರು ಇವರು ಕೆಎನ್ ರಾಜಣ್ಣ ಅವರು ನಾಳೆ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸುತ್ತಾರೆ ರಾಜಣ್ಣ ಸಹಕಾರ ಇಲಾಖೆ ಕೊಡುವಂತೆ ಹೈಕಮಾಂಡ್ ಬಳಿ ರಾಜಣ್ಣ ಲಾಬಿ कांग्रेस कूड़ा साधिसिदे इन्नु रीतियागि हंत हंतवागि सभेगळ मेले सभे नडेयता इदे इन्नु देहलिगे अनेक शासकरु कूड़ा ईगागले अल्लि खर्गे अवर निवासदल्लिद्दारे इन्नु यारिगे मंत्री स्थान सिगुत्ते कांग्रेस हाईकमांड मुंदिन निर्धार एनु याकंद्रे हिंदे कूड़ा सीएम सिद्धरामय्य अवर क्याबिनेट नल्लू कूड़ा ಒಂದಿಷ್ಟು ಶಾಸಕರು ಇದ್ದರು ಬಹಳ ಜವಾಬ್ದಾರಿಯುತ ಉಳ್ಳವರು ಶಾಸಕರು ಇದ್ದರು ಇನ್ನು ಯಾರಿಗೆ ಸಿಗುತ್ತೆ ಇಲ್ಲಿ ಮಂತ್ರಿ ಸ್ಥಾನ ಇನ್ನು ಅವರ ಹಿರಿಯರಾಗಿ ಹಿರಿಯತ್ವವನ್ನ ನೋಡಿ ಇಲ್ಲಿ ಮಂತ್ರಿ ಸ್ಥಾನ ಕೊಡ್ತಾರಾ ಇಲ್ವಾ ಅಥವಾ ಯಾರನ್ನ ಇಲ್ಲಿ ಮಂತ್ರಿ ಕೊಡ್ತಾರಾ ಮಂತ್ರಿ ಸ್ಥಾನ ಒಂದು ಉನ್ನತ ಸ್ಥಾನವನ್ನ ಅವರಿಗೆ ಕೊಡ್ತಾರೆ ಅನ್ನುವಂತದ್ದು ಬಹಳ ದೊಡ್ಡ ಸವಾಲಾಗಿ ಇದು ಕಾಣ್ತಾ ಇದೆ ಯಾಕಂದ್ರೆ ಈಗಾಗಲೇ ಕೂಡ ಒಂದು ರಫ್ ಆಗಿ ಸಚಿವ ಸಂಪುಟ ಅಂದ್ರೆ ಸಚಿವರ ಒಂದು ಪಟ್ಟಿಯನ್ನ ಇಲ್ಲಿ ಈಗಾಗಲೇ ರಫ್ ಆಗಿ ಮಾಡಿದ್ದಾರೆ ಅದರಲ್ಲಿ 24 ಜನರ ಹೆಸರು ಕೂಡ ಇದೆ ಅದರಲ್ಲೂ ಮಧುಗಿರಿ ಕ್ಷೇತ್ರದ ಶಾಸಕ ಕೆಎನ್ ರಾಜಣ್ಣ ಅವರಿಗೆ ಮಂತ್ರಿ ಸ್ಥಾನ ಸಿಗುತ್ತೆ ಅನ್ನುವಂತದ್ದು ಹೈಕಮಾಂಡ್ ಕಾಂಗ್ರೆಸ್ ಹೈಕಮಾಂಡ್ ಈಗಾಗಲೇ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಈಗಾಗಲೇ ಈ ಹಿಂದೆ ಕೂಡ ಚುನಾವಣೆ ನಂತರದಲ್ಲಿ ಫಲಿತಾಂಶದ ನಂತರದಲ್ಲಿ ಕೆಎನ್ ರಾಜಣ್ಣ ಅವರು ಕೂಡ ಮಾತಾಡಿದ್ರು ಯಾರಿಗೆ ಕೊಡ್ತಾರೆ ಬಿಡ್ತಾರೆ ಗೊತ್ತಿಲ್ಲ ನನಗೆ ಮಾತ್ರ ಮಂತ್ರಿ ಸ್ಥಾನ ಬೇಕೇ ಬೇಕು ಅಂತ ಮಾತುಗಳನ್ನು ಆಡಿದ್ರು ಇನ್ನು ಈ ಕುರಿತು ಇಲ್ಲಿ ರಾಜಣ್ಣ ಅವರಿಗೆ ಮಂತ್ರಿಗಿರಿ ಕೊಡಲು ಕಾಂಗ್ರೆಸ್ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಎಸ್ ಈ ಕುರಿತು ಡೀಟೇಲ್ಸ್ ಅನ್ನು ನೀಡಲಿಕ್ಕೆ ನಮ್ಮ ಪ್ರತಿನಿಧಿ ಗಜೇಂದ್ರ ದುರುಮಾಣಿ ಸಂಪರ್ಕದಲ್ಲಿದ್ದಾರೆ ಎಸ್ ಗಜೇಂದ್ರ ಮಧುಗಿರಿ ಕ್ಷೇತ್ರದ ಶಾಸಕ ಕೆಎನ್ ರಾಜಣ್ಣ ಅವರಿಗೆ ಮಂತ್ರಿ ಸ್ಥಾನ ಸಿಗುವಂತ ಚಾನ್ಸಸ್ ಇದೆಯಾ ಯಾಕಂದ್ರೆ ಇಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೂಡ ಕೊಟ್ಟಿದೆ ಸ್ಮಿತಾ ಖಂಡಿತವಾಗ್ಲೂ ಏನು ರಾಜಕೀಯದಲ್ಲಿ ರೆಬಲ್ ಪೊಲಿಟಿಷಿಯನ್ ಅಂತಾನೆ ಕರೆಸ್ಕೊಳ್ಳುವಂತ ಕೆಎನ್ ರಾಜಣ್ಣ ಈಗ ಮಂತ್ರಿಗಿರಿಗೆ ಪಟ್ಟಣ ಹಿಡಿದಿರುವಂತದ್ದು ಇಡೀ ರಾಜ್ಯದಲ್ಲಿ ಸುದ್ದಾಗ್ತಾ ಇರುವಂತ ವಿಚಾರ ಅಂತಾನೆ ಹೇಳ್ಬಹುದು ಈಗಾಗಲೇ 2013 ರಲ್ಲಿ ಹಿಂದಿನ ಸರ್ಕಾರದಲ್ಲಿ ಏನು ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಅವರು ಇದ್ದಾಗ ಇದೇ ರೀತಿಯಾಗಿ ರಾಜಣ್ಣ ಅವರಿಗೆ ಮಂತ್ರಿ ಪಟ್ಟ ಸಿಗಬಹುದು ಅನ್ನುವಂತ ಚರ್ಚೆ ಇತ್ತು ಅದೆಲ್ಲ ಒಂದ್ ಕಡೆ 5 ವರ್ಷದ ಕಾಂಗ್ರೆಸ್ ಆಡಳಿತದಲ್ಲಿ ಅದರಲ್ಲೂ ಕೂಡ ತನ್ನ ರಾಜಕೀಯದಲ್ಲಿ ಸ್ನೇಹಿತರಾಗಿರುವಂತ ಸಿದ್ದರಾಮಯ್ಯ ಅವರ ಮುಖ್ಯಮಂತ್ರಿ ಆಗಿದ್ದಾಗ 2013 ರಲ್ಲಿ ಕೆಎನ್ ರಾಜಣ್ಣ ಅವರಿಗೆ ಮಂತ್ರಿ ಭಾಗ್ಯ ಕೈ ತಪ್ಪಿತ್ತು ಆದ್ರೆ ಎಲ್ಲೋ ಒಂದ್ ಕಡೆ ಈಗ 2023 ಕ್ಕೆ ಎಲೆಕ್ಷನ್ ಗಿಂತ ಮುಂಚೆ ರಾಜಣ್ಣ ಅವರಿಗೆ ಮಂತ್ರಿಗಿರಿ ಅನ್ನುವಂಥದ್ದು ಬಹಳ ದೊಡ್ಡ ಮಟ್ಟಿಗೆ ತುಮಕೂರು ಜಿಲ್ಲೆಯಲ್ಲಿ ಚರ್ಚೆ ಆಗ್ತಾ ಇತ್ತು ಅವ್ರು ಗೆಲ್ಲೋದಕ್ಕಿಂತ ಮುಂಚೆನೆ ಅವ್ರಿಗೆ ಮಂತ್ರಿ ಭಾಗ್ಯ ಸಿಗುತ್ತೆ ಅನ್ನುವಂಥದ್ದು ಚರ್ಚೆ ಆಗ್ತಾ ಇರೋದ್ರಿಂದ ಈಗ ಕೆಎನ್ ರಾಜಣ್ಣ ಅವರು ಮಧುಗಿರಿಯಿಂದ ಶಾಸಕರಾಗಿ ಆಯ್ಕೆ ಆಗಿದ್ದಾರೆ ಎಲ್ಲ ಒಂದ್ ಕಡೆ ಸಿದ್ದರಾಮಯ್ಯನ ಬಡದಲ್ಲಿ ಗುರುಸ್ಕೊಂಡಿರುವಂತ ಕೆಎನ್ ರಾಜಣ್ಣ ಅವ್ರಿಗೆ ಮಂತ್ರಿ ಭಾಗ್ಯ ಸಿಕ್ಕೇ ಸಿಗುತ್ತೆ ಅನ್ನುವಂತ ಆತ್ಮವಿಶ್ವಾಸ ಅವರ ಕಾರ್ಯಕರ್ತರಲ್ಲೂ ಇತ್ತು ಇಡೀ ತುಮಕೂರು ಜಿಲ್ಲೆ ಜನಗಳಿಗೂ ಇತ್ತು ಅನ್ನುವಂಥದ್ದು ಈಗ ಅದರಂತೆ ಈಗ ಈಗಾಗಲೇ ಕೆಎನ್ ರಾಜಣ್ಣಗೆ ಹೈಕಮಾಂಡ್ ಮನೆ ಹಾಕಿದೆ ಅನ್ನುವಂತ ಒಂದು ಮೂಲ ಮಾಹಿತಿ ಅಮೋಕ್ ಟಿವಿಗೆ ದೊರಕಿರುವಂತದ್ದು ನಾಳೆ ಕೆಎನ್ ರಾಜಣ್ಣ ಅವರು ಪದಗ್ರಹಣ ಮಾಡಲಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಈಗ ಸಿಗ್ತಾ ಇರುವಂತದ್ದು ಸ್ಮಿತಾ ಎಸ್ ಓಕೆ ಗಜೇಂದ್ರ ಧನ್ಯವಾದಗಳು ತಮ್ಮ ಡೀಟೇಲ್ಸ್ ಗಾಗಿ ಈಗಾಗಲೇ ಕಾಂಗ್ರೆಸ್ ಕಾರ್ಯಕರ್ತರಿಂದ ಕೇಳಿ ಬರ್ತಾ ಇರೋದು ನಾಳೆ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ ರಾಜಣ್ಣ ಯಾಕಂದ್ರೆ ಈಗಾಗಲೇ
ಕಾಂಗ್ರೆಸ್ ಹೈಕಮಾಂಡ್ ರಾಜನ್ ಅವರಿಗೆ ಮಣೆ ಹಾಕಿದ್ದಾರೆ, ಒಂದು ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ, ಮಂತ್ರಿ ಸ್ಥಾನ ಸಿಗುತ್ತೆ ಅಂತ. ಕಾರ್ಯಕರ್ತರಲ್ಲಿ ಆಗಲಿ ಅಥವಾ ಮೂಲ ಮಾಹಿತಿಗಳ ಪ್ರಕಾರವಾಗಿ ಅಮುಕ್ ಟಿವಿಯಲ್ಲಿ ಸುದ್ದಿಯನ್ನ ಬಿತ್ತರಿಸ್ತಾ ಇದೀವಿ. ಇನ್ನು ಈ ಹಿಂದೆ ರಾಜನ್ ಅವರು ಕೂಡ ಹೇಳಿದ್ರು, ಯಾರಿಗೆ ಕೊಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಆದ್ರೆ ನನಗೆ ಮಂತ್ರಿ ಸ್ಥಾನ ಕೊಡ್ಲಿಲ್ಲ ಅಂದ್ರೆ ಅಸಮಾಧಾನ ಆಗುತ್ತೆ, ನನಗೆ ಕೊಟ್ರು ಅಂದ್ರೆ ಸಮಾಧಾನ ಆಗುತ್ತೆ, ನನಗೆ ಕೊಡ್ಲಿಲ್ಲ ಅಂತಂದ್ರೆ ಅಸಮಾಧಾನ ಆಗುತ್ತೆ, ನನಗೆ ಸ್ಥಾನ ಮಂತ್ರಿ ಸ್ಥಾನ ಕೊಡ್ಲೇಬೇಕಾಗುತ್ತೆ, ಯಾಕಂದ್ರೆ ನಾನು ಏನು ಅನ್ನೋದು ಕೂಡ ಹೈಕಮಾಂಡ್ಗೂ ಗೊತ್ತಿದೆ, ಹಾಗೆ ಸಿಎಂ ಸಿದ್ದರಾಮಯ್ಯ ಅವರಿಗೂ ಗೊತ್ತಿದೆ, ಎಲ್ಲಾ ಕಾಂಗ್ರೆಸ್ ಪಕ್ಷದ ನಾಯಕರಿಗೂ ಕೂಡ ಗೊತ್ತಿದೆ. ನಾನು ಹೇಗೆ, ನನ್ನ ಕೆಲಸ ಹೇಗೆ, ನನ್ನ ವ್ಯಕ್ತಿತ್ವ ಪ್ರಕಾರ ಮಾತನಾಡೋದಾದ್ರೆ ನಾನು ಹೇಗೆ ಅನ್ನೋದು ಕೂಡ ಪ್ರತಿಯೊಂದು ಕೂಡ ಅವರು ನೋಡಿದ್ದಾರೆ. ಹೀಗಾಗಿ ನಾನು ಈ ಬಾರಿ ಚುನಾವಣೆಯಲ್ಲಿ ಗೆಲುವು ಸಾಧಿಸಿದ್ದೇನೆ, ಅದರ ಜೊತೆಗೆ ನನಗೆ ಮಂತ್ರಿ ಸ್ಥಾನ ಕೊಡಬೇಕು. ಅಮೋಕ್ ಟಿವಿಗೆ ಲಭ್ಯ ಆಗಿರುವಂತಹ ಮಾಹಿತಿ, ಸಿಎಂ ಸಿದ್ದರಾಮಯ್ಯ ಅವರ ಆಪ್ತ ಬಣದಲ್ಲಿ ಕೂಡ ಕಾಣಿಸಿಕೊಂಡಂತವರು ಕೆಎನ್ ರಾಜಣ್ಣ. ಸಹಕಾರ ಇಲಾಖೆ ಕೊಡುವಂತೆ ಹೈಕಮಾಂಡ್ ಬಳಿ ರಾಜಣ್ಣ ಲಾಭಿ ನಡೆಸಿದ್ದಾರೆ.